ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲೆಯ 4 ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಏರ್ಪಡಿಸಿದ್ದ ಉದ್ಯೋಗ ಮೇಳವನ್ನು ಜಿಲ್ಲಾಧಿಕಾರಿ ರವೀಂದ್ರ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ವೃತ್ತಿ ಕೌಶಲ್ಯ ತರಬೇತಿ ಆಯ್ಕೆ ಮಾಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಮ್ಮ ಹಾಗೂ ಉಪಾಧ್ಯಕ್ಷೆ ಕನ್ಯಾಕುಮಾರಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಜಿಲ್ಲಾ ಮಲೇರಿಯಾ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಧರ್ಮೇಂದ್ರ, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರಮೇಶ್, ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು, ಆಡಳಿತ ವರ್ಗ, ಆಶಾ ಕಾರ್ಯಕರ್ತೆಯರು ಹಾಗೂ ಅಭ್ಯರ್ಥಿಗಳು ಹಾಜರಿದ್ದರು. ವಿದ್ಯಾರ್ಥಿಗಳು ಎಷ್ಟೇ ಅಂಕ ಪಡೆದು ಪದವಿ ಹೊಂದಿದ್ದರೂ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಜಾಗೃತರಾಗಿ ಮುಂದಿನ ಹಂತಗಳಲ್ಲಿ ಹೋಗಲು ಸಾಧ್ಯ. ಹಾಗೂ ಕೌಶಲ್ಯ ಯಾರಲ್ಲಿ ಇರುತ್ತದೋ ಅವರು ಯಾವ ಕ್ಷೇತ್ರದಲ್ಲಿಯಾದರೂ ಯಶಸ್ಸನ್ನು ಹೊಂದಲು ಸಾಧ್ಯ. ನಮ್ಮ ಸುತ್ತಮುತ್ತಲಿನ ಸಮಾಜ ಆರೋಗ್ಯವಾಗಿರಬೇಕಾದರೆ ವೈದ್ಯರ ಮಾರ್ಗದರ್ಶನ ಅವಶ್ಯಕ ಎಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀವಿ, ಡಿಗ್ರಿಗಳನ್ನು ಪಡ್ಕೊಳ್ತಾ ಇದ್ದೀವಿ ಹಾಗೂ ತಾಂತ್ರಿಕ ವಿದ್ಯಾರ್ಥಿಯನ್ನು ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ. ಈಗ ಬಿಇನೇ ಬಹಳಷ್ಟು ಕೋರ್ಸ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳನ್ನು ನಾವು ಇವತ್ತು ಕಾಣ್ಬೋದು. ಹಾಗೆ ಮೆಡಿಕಲ್ ಫೀಲ್ಡಿಗೆ ಬಂದರೆ ಡಾಕ್ಟರ್ಗಳನ್ನು ಹೊರತುಪಡಿಸಿ ಅದರ ಕೆಳಗಡೆ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವೃತ್ತಿಪರತೆಯನ್ನು ಹೊಂದಿರ್ತಕ್ಕಂಥ ಹಲವಾರು ಕೋರ್ಸ್ಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದರಲ್ಲಿ ಈಗ ಆಲ್ರೆಡಿ ತರಬೇತಿಯನ್ನು ಪಡ್ಕೊಂಡಂಥವರೂ ಸಹ ಇದ್ದೀರಿ. ಆ ತರಬೇತಿಯನ್ನ ಪಡ್ಕೊಂಡಂತವರನ್ನೇ ಇವತ್ತು ನೋಂದಣಿ ಮಾಡಿಕೊಂಡು ಮತ್ತೆ ಅವರಿಗೆ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಕೌಶಲ್ಯತೆಯನ್ನು ಇಲ್ಲದೆ ಹೋದ್ರೆ, ಆ ಕೌಶಲ್ಯತೆಯನ್ನು ನಾವು ಅಳವಡಿಸ್ಕೊಳ್ತೇವೆ ಹೋದ್ರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ವೃತ್ತಿ ಮತ್ತು ವೃತ್ತಿಪರತೆ ಇವೆರಡೂ ಬಹಳ ಮುಖ್ಯ. ಏಕೆಂದ್ರೆ ವೃತ್ತಿಪರರಾಗಿರ್ಬೇಕು. ಈ ಕೆಲಸಕ್ಕೆ ಸೇರ್ಕೊಳ್ಳೋದು ಎಷ್ಟು ಮುಖ್ಯನೋ, ಕೆಲಸಕ್ಕೆ ನಾವು ಜಾಯಿನ್ ಆದ್ಮೇಲೆ ವೃತ್ತಿಪರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇವತ್ತು ನಾವು ಪದವಿಯನ್ನು ಪಡ್ಕೊಂಡು ತರಬೇತಿಯನ್ನು ನಾವು ಪಡ್ಕೊಂಡಿದ್ದಾಗಿ ಕೂಡ ಈ ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ಬೇಕು. ತರಬೇತಿಯನ್ನು ಪಡ್ಕೊಂಡು ಆದ್ಮೇಲೂ ಸಹ ನಾವು ಒಬ್ಬ ರೋಗಿಗೆ ನಾವು ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ಡಾಕ್ಟರ್ಗಳಿಗಿಂತಲೂ ಕೂಡ ಏನು ನರ್ಸ್ಗಳು ಅಂತ ನಾವೇನು ಹೇಳ್ತೀವಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಏಕೆಂದ್ರೆ ಅವರಿಗೆ ಒಂದು ಟ್ಯಾಬ್ಲೆಟ್ ಅನ್ನು ಕೊಡ್ಬೇಕಾರೆ ಆಗಲಿ, ಒಂದು ಇಂಜೆಕ್ಷನ್ ಕೊಡ್ಬೇಕಾರೆ ಆಗಲಿ, ಬ್ಲಡ್ ಅನ್ನು ಡ್ರಾ ಮಾಡ್ಬೇಕಾರೆ ಆಗಲಿ, ಇದು ಎಲ್ಲ ಕೆಲಸಗಳನ್ನ ಯಾರು ಮಾಡ್ತಕ್ಕಂಥದ್ದು? ನಮ್ಮಲ್ಲಿರ್ತಕ್ಕಂಥ ಕೆಳಾಂಗದಲ್ಲಿರ್ತಕ್ಕಂಥವ್ರು ಮಾಡ್ತಾರೆ. ಅಂದ್ರೆ ವಿದ್ಯಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ನಾವು ಎಷ್ಟು ಘಟನೆಗಳನ್ನು ಕೂಡ ಕಂಡಿರ್ತೀವಿ. ಒಂದು ಸಣ್ಣ ಪುಟ್ಟ ಬೇಕಾದ್ರೆ ನಾವು ಕೌಶಲ್ಯವನ್ನು ಇಟ್ಕೊಳ್ಳೋದ್ರೆ, ಸರಿಯಾದ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡದೆ ಹೋದ್ರೆ ಒಂದು ಸಣ್ಣ ಪುಟ್ಟ ಗಾಯನೂ ಕೂಡ ಅದು ದೊಡ್ಡದಾಗಿ ಅದಕ್ಕೆ ಚಿಕಿತ್ಸೆ ಸರಿಯಾಗಿ ಲಭಿಸಲಿಲ್ಲ ಅಂದ್ರೆ ಮಾರಣಾಂತಿಕವಾಗಿರ್ತಕ್ಕಂಥ ಪ್ರಕರಣಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ NABH ಮಾನ್ಯತೆ ಪಡೆದ ಬೆಂಗಳೂರು ಮೆಡಿಸ್ಕಿಲ್ MS ರಾಮಯ್ಯ ನಾರಾಯಣ ಹೃದಯಾಲಯ ಆಸ್ಪತ್ರೆಗಳಲ್ಲಿ ವಿವಿಧ ಕೋರ್ಸ್ಗಳಲ್ಲಿ ತರಬೇತಿ ನೀಡಿ ಕನಿಷ್ಠ 75% ಉದ್ಯೋಗಗಳನ್ನು ಮೀಸಲಿರಿಸಿದ್ದು, ನಿರುದ್ಯೋಗ ಸಮಸ್ಯೆ ಹಾಗೂ ಬಡತನ ನಿರ್ಮೂಲನೆಗೆ ಸರ್ಕಾರ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಮಂಜುಳಾದೇವಿ ತಿಳಿಸಿದರು. ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಗುರಿ ನಿರುದ್ಯೋಗ ನಿವಾರಣೆ. ಈಗ 2015 ಅಂದರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್, ಇದರಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಇತ್ತು. ಈಗ 2015 to 2030 ವರೆಗೆ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ ಅಂತ, ಇದು ಬಡತನ ನಿರ್ಮೂಲನೆ ಪ್ರಮುಖವಾದ ಅಂಶ. ನಮ್ಮ ಹಳ್ಳಿಗಾಡಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಬಹಳ ಬಡತನ ರೇಖೆಯಲ್ಲಿ ಇರ್ತಾರೆ, ಬಹಳ ಹಿಂದುಳಿದಿದ್ದಾರೆ. ಅದಕ್ಕೆ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಬಡತನ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಮ್ಮ
ಇದರ ಸಂಪೂರ್ಣ ಮಾಹಿತಿ ಈಗ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ ಅಂಡ್ ಹೆಲ್ತ್ ಕೇರ್ ಮಾನ್ಯತೆ ಪಡೆದ ಬೆಂಗಳೂರಿನ ಮೆಡಿಸ್ಕಿಲ್ಸ್ ಅಪೋಲೋ ಮೆಡಿಸ್ಕಿಲ್ಸ್ ಎಂಎಸ್ ರಮಯ್ಯ ಆಸ್ಪತ್ರೆ ನಾರಾಯಣ ರುದ್ರಾಲಯ ಈ ಆಸ್ಪತ್ರೆಗಳಲ್ಲಿ ವಿವಿಧ ಹಂತಗಳಲ್ಲಿ 163 ಪೋಸ್ಟ್ಗಳನ್ನು ತರಬೇತಿ ಕೊಟ್ಟು ಉದ್ಯೋಗ ಕಲ್ಪಿಸುವ ಅವಕಾಶ ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಇದರಲ್ಲಿ ಫ್ರೀ ಆಫ್ ಕಾಸ್ಟ್ ಫೆಸಿಲಿಟಿ ವಸತಿ ಮತ್ತು ಇದನ್ನು ಕೊಟ್ಟು ತರಬೇತಿ ಕೊಟ್ಟು ಇದರಲ್ಲಿ 70